ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ರೇಷ್ಮೆ ಕೃಷಿಯಲ್ಲಿ ಕಾಲಾಂತರವಾಗಿ ವೈಜ್ಞಾನಿಕವಾಗಿ ಹಲವಾರು ಬದಲಾವಣೆಗಳಾಗಿವೆ, ಸುಧಾರಣೆಗಳು ಸಹಿತ ಆಗಿವೆ. ಇವತ್ತು ನಾವು ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕೃಷಿ ವಿಜ್ಞಾನ ಕೇಂದ್ರ ತುಕ್ಕಾನಟ್ಟಿ ಬೆಳಗಾವಿಯಲ್ಲಿ ಇದ್ದಾಗಿತ್ತು. ಅಲ್ಲಿ ವಿಜ್ಞಾನಿಗಳದ್ದು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದೇ ಒಂದು ಸರಣಿಯಲ್ಲಿ ಇಲ್ಲಿ ICAR ಬರ್ಡ್ಸ್ KVK ತುಕ್ಕಾನಟ್ಟಿಯಲ್ಲಿ ರೇಷ್ಮೆ ಕೃಷಿ ತಜ್ಞರಾಗಿರುವಂತಹ ಶ್ರೀ ಲಿಂಗಯ್ಯ ಸಾಲಿಮಠ್ ಸರ್ ಅವರನ್ನು ಮಾತಾಡಿಸಿ ಈ ರೇಷ್ಮೆ ಕೃಷಿಯಲ್ಲಿ ಯಾವ ರೀತಿ ಬದಲಾವಣೆಗಳಾಯಿತು, ಅದರಿಂದ ರೈತರಿಗೆ ಏನೆಲ್ಲ ಸಹಾಯ ಆಯಿತು, ಅದೇ ರೀತಿ ಆ ರೇಷ್ಮೆ ಹುಳುಗೆ ಬಾಧಿಸುವಂತಹ ಕೀಟ ಯಾವುದು, ಹಿಪ್ಪುನೇರಳೆಯಲ್ಲಿ ರೋಗಗಳು ಯಾವ್ಯಾವ್ದು ಬರುತ್ತೆ, ಅದನ್ನು ಯಾವ ರೀತಿ ರೈತರು ಕಂಟ್ರೋಲ್ ಮಾಡಬಹುದು ಏನು ಅಂತ ಮಾಹಿತಿಯನ್ನು ಇವತ್ತಿನ ಕಂತದಲ್ಲಿ ಕೇಳಿಕೊಂಡು ಬರೋಣ. ರೇಷ್ಮೆ ಕೃಷಿ ಬೆಳಗಾವಿ ಜಿಲ್ಲೆಯಲ್ಲಿ ರೈತರಿಗೆ ರೈತರು ಬೆಳೀಲಿಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ. ನಾವು ಕೋಲಾರ, ಹಳೆ ಮೈಸೂರು ಏರಿಯಾ, ಚನ್ನಪಟ್ಟಣ ಆಗಲಿ ಕೊಳ್ಳೇಗಾಲಕ್ಕೆ ಹೋಲಿಸಿ ನೋಡಿದರೆ ಉತ್ತರ ಕರ್ನಾಟಕದಲ್ಲಿ ರೇಷ್ಮೆ ಕೃಷಿ ಸ್ವಲ್ಪ ಕಡಿಮೆ ಇದೆ. ಯಾಕಂದರೆ ರೈತರು ಇಲ್ಲೇ ಹೆಚ್ಚು ಕಬ್ಬಿಗೆ ಒಂದು ಅಭಿರುಚಿಯನ್ನು ತೋರಿಸ್ತಾರೆ. ಆದರೆ ರೇಷ್ಮೆ ಕೃಷಿ ನಾವು 10 ಎಕರೆ ಕಬ್ಬು ಬೆಳೆಯುವಲ್ಲಿ 1 ಎಕರೆ ರೇಷ್ಮೆ ಕೃಷಿ ಮಾಡಿಕೊಂಡ್ರೆ ನಾವು ಕಬ್ಬಿಗೆ ಏನು ಖರ್ಚು ಮಾಡ್ತೀವಲ್ಲ ಆ ಖರ್ಚನ್ನು ಎಲ್ಲ ತೂಗಿಸಿಕೊಂಡು ಮನೆ ನಡೆಸ್ಕೊಂಡು ಹೋಗುವಂಥ ಒಂದು ಕೆಪ್ಯಾಸಿಟಿ ರೇಷ್ಮೆ ಕೃಷಿಗಿರೋದು. ರೇಷ್ಮೆ ಕೃಷಿ ಈಗೇನಾಗಿದೆ ಅಂತಂದರೆ ನಾವು ಮೊದಲಿನ ಕಾಲಕ್ಕೆ ಹೋಲಿಸಿ ನೋಡಿದರೆ ಇವತ್ತಿನ ದಿವಸ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಭಾಳಷ್ಟು ಟೆಕ್ನಾಲಜಿಗಳು ಬಂದಿದ್ದಾವೆ, ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ. ಅದರಿಂದ ಏನಾಗ್ತಾ ಇದೆ ಅಂತಂದರೆ ನಾವು 1 ಎಕರೆಯಲ್ಲಿ ಒಂದು ಒಳ್ಳೆಯ ಫ್ಯಾಮಿಲಿಯನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಕೆಪ್ಯಾಸಿಟಿ ನಮ್ಮಲ್ಲಿ ರೇಷ್ಮೆ ಕೃಷಿಯಲ್ಲಿದೆ. ರೈತರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ, ನಮ್ಮ ಗೋಕಾಕ್ ತಾಲೂಕಾಗಲಿ ಅಥವಾ ಅಥಣಿ ತಾಲೂಕಿನಲ್ಲಿ ಭಾಳಷ್ಟು ಬೆಳೆ ಬೆಳೀತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಹೋಲಿಸಿ ನೋಡಿದರೆ 978 ಹೆಕ್ಟರ್ನಲ್ಲಿ ರೇಷ್ಮೆ ಕೃಷಿಯನ್ನು ಬೆಳೀತಾ ಇದ್ದಾರೆ. ಇದರದ ಪ್ರೊಡಕ್ಷನ್ನು 445 ಟನ್ ಗೂಡಿನ ಇಳುವರಿಯನ್ನು ಬಂದಿದೆ. ಒಂದು ಪ್ರೊಡಕ್ಟಿವಿಟಿ ಅಂತಂದರೆ 78.40 ಅಂದರೆ ಆಲ್ಮೋಸ್ಟ್ ಆಲು 100 ಮಟ್ಟೆಗೆ 79 kg. ಆಮೇಲೆ ಕೆಲವೊಂದು ರೈತರು, ಒಳ್ಳೆ ರೈತರು, ಭಾಳ ವರ್ಷದಿಂದ ಮಾಡ್ಕೊಂಡು ಬರುವಂಥ ರೈತರು 100 ಮಟ್ಟೆಗಳನ್ನು 100 ಮಟ್ಟೆಗೆ 100 kg ಗೂಡುಗಳನ್ನು ತೆಗೆಯುವಂಥವ್ರು ಅದಾರ, 110 kg ಗೂಡು ತೆಗೆಯುವಂಥ ರೈತರೂ ಅದಾರ. ಅಂದರೆ ನಮ್ಮಲ್ಲೇ ನಾವು ಮೊದಲಿನ ಕಾಲಕ್ಕೆ ಅಥವಾ ನಾವು ಈಗ 10 ವರ್ಷ 15 ವರ್ಷದ ಹಿಂದೆ ನಾವು ಹೋಲಿಸಿ ನೋಡಿದರೆ ಈ ಹಿಪ್ಪುನೇರಳೆ ತಳಿಗಳಾಗಲಿ ಅಥವಾ ನಾವು ಈಗ CSR ಹೈಬ್ರಿಡ್ಸ್ ಏನು ಬಂದಿದ್ದಾವಲ್ಲ, ಇವು ಅತಿ ಹೆಚ್ಚಿನ ಗೂಡಿನ ಇಳುವರಿ ಮತ್ತು ಅತಿ ಹೆಚ್ಚಿನ ಎಲೆ ಇಳುವರಿ ಕೊಡುವಂಥ ತಳಿಗಳಿವೆ. ಮೊದಲಿನ ಟೈಮ್ನಾಗ ಏನೈತ್ರಿ, M5 ಅನ್ನುವಂಥ ಒಂದು ವೆರೈಟಿ ಇತ್ತು. ಆ M5 ಏನೈತ್ರಿ ಅಂತಂದ್ರೆ ಭಾಳ ಅಂದ್ರೆ 1 ಹೆಕ್ಟರ್ಗೆ 35 ಮೆಟ್ರಿಕ್ ಟನ್ ಎಲೆ ಇಳುವರಿನ ಕೊಡ್ತಾ ಇತ್ತು. ಅದರ ನಂತರ ನಾವು S36 ಚಾಕಿ ಸಾಕಾಣಿಕೆಗೆ ಉಪಯೋಗ ಮಾಡ್ತಾ ಇದ್ದೀವಿ. ಇದೆಷ್ಟೇ ಅಂದರೆ 46.2 ಮೆಟ್ರಿಕ್ ಟನ್ ಪ್ರತಿ ಹೆಕ್ಟರಿಗೆ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಅಂದ್ರೂ ಈಗ 10 ವರ್ಷದ ಹಿಂದೆ ಬಂದಂಥ ಒಂದು V1 ಅಥವಾ V1 ಅನ್ನುವಂಥ ಒಂದು ತಳಿ ಏನಿದೆ ಅಂತಂದರೆ ಇದು 71.9 ಮೆಟ್ರಿಕ್ ಟನ್ ಎಲೆ ಇಳುವರಿನ ಕೊಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ನಮ್ಮ ರೈತರು ಎಂಥ ರೈತರೂ ಭಾಳ ನಾವು ಒಳ್ಳೆ ರೈತರು ಅಂತ ಹೇಳಲಿಲ್ಲ ಅಂದ್ರೂ ಅಟ್ಲೀಸ್ಟು 60 ಮೆಟ್ರಿಕ್ ಟನ್ ಎಲೆ ಇಳುವರಿ ತೆಗೆಯುವಂಥ ಒಂದು ಕೆಪ್ಯಾಸಿಟಿ ನಮ್ಮಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿದೆ. ಕೆಲವೊಂದು ರೈತರು ಭಾಳಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಅದರಲ್ಲಿ ಅಭಿರುಚಿ ತೋರಿಸ್ಬೇಕು. ರೈತರು ಭಾಳಷ್ಟು ಅಭಿರುಚಿನ ತೋರಿಸೋದ್ರಿಂದ ನಾವು ಅದರ ಲಾಭವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಈಗ ನಾವು ಮೊದಲಿನ ಟೈಮ್ನಾಗ ಏನು ಮಾಡ್ತಿದ್ದೀವಿ ಅಂತಂದ್ರೆ ಎಲೆಯನ್ನು ಹರಿದು ನಾವು ಬಿಚ್ಚಿ ನಾವು ರೈತರಿಗೆ ಅದು ಹೇಳುವಂಥ ಸಂದರ್ಭದಲ್ಲಿ ಆ ಎಲೆಯನ್ನು ನಾವು ಫೀಡಿಂಗ್ ಅಂತ ಕೊಡ್ತಾ ಇದ್ದೀವಿ. ಒಂದು ದಿವಸಕ್ಕೆ 4-5 ಸರ ಕೊಡ್ತಿದ್ದೀವಿ. ಅಂದರೆ 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ ಎಲೆ ನಾವು ಫೀಡಿಂಗ್ ಮಾಡ್ತಾ ಇದ್ದೀವಿ. ಅಂಥ ಟೈಮ್ನಾಗೆ ಎಲೆ ಬಾಡ್ತಿತ್ತು, ಜಾಸ್ತಿ ಬಾಡಿ ಹೋಗ್ತಿತ್ತು. ಅಂದರೆ ಕ್ವಾಲಿಟಿ ಎಲೆ ಕೊಡಲಿಕ್ಕೆ ನಮಗೆ ಸಾಧ್ಯತೆ ಆಗ್ತಾ ಇರಲಿಲ್ಲ. ಆಮೇಲೆ ಅದರಿಂದ ಏನಾಗ್ತಿತ್ತು ಅಂತಂದರೆ ಬೆಡ್ ಡಿಸೀಸಸ್ ಜಾಸ್ತಿ ಆಗ್ತಿತ್ತು. ಬೆಡ್ ಡಿಸ್ಇನ್ಫೆಕ್ಷನ್ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಹಂಗಲ್ಲ. ನಾವು ಯಾವ ರೀತಿ ನಾವು ರೇಷ್ಮೆ ಕೃಷಿ ಮಾಡಬೇಕು ಅಂತಂದರೆ ನಮ್ಮ ಮನೆಯಲ್ಲಿ 1-2 ಜರ್ಸಿ ಆಕಳ ಕಟ್ಟಿದರೆ ಸಾಕು ಅಂತ ಹೇಳ್ತಿಲ್ಲ, ಆ ರೀತಿ ನಾವು ರೇಷ್ಮೆ ಕೃಷಿ ಮಾಡೋದು. ಅಂದರೆ ಅದನ್ನು
ನಾವು ಹೋಲ್ ಶೂಟ್ ಫೀಡಿಂಗ್ ಅಂತ ಹೇಳ್ತೇವೆ. ಗಿಡನನ್ನು ಕಟ್ ಮಾಡಿ ಎಲೆಗಳ ಎಲೆ ಗಿಡದ ದರ್ಶನ ಎಲೆಯನ್ನು ಹುಳಕ್ಕೆ ಕೊಡೋದು. ಆ ಈ ಒಂದು ಪದ್ಧತಿಯಲ್ಲಿ ಏನಾಗ್ತದೆ ಅಂತಂದರೆ, ನಾವು ಈ ನಾಟಿ ಪದ್ಧತಿನೂ ಸ್ವಲ್ಪ ಬದಲಾವಣೆ ಆಗಿದೆ. ನಾಟಿ ಪದ್ಧತಿ ಮೊದಲು ಏನು ಮಾಡ್ತಿದ್ವಿ, 3.3 ಇಟ್ಕೊಂತ ಹೋಗ್ತಿದ್ವಿ. ಅಂದರೆ 3 ಫೂಟ್ ಅಂತರ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ. ಇಂಥ ಸಂದರ್ಭದಲ್ಲಿ ಏನು ಕಸನೂ ಜಾಸ್ತಿ ಆಗ್ತಾ ಇತ್ತು ಹೊಲದಲ್ಲಿ. ಆಮೇಲೆ ರೆಂಟೆ ಹೊಡೋದಾಗಲಿ, ಕಸದ ನಿರ್ವಹಣೆ ಆಗಲಿ, ನೀರಿನ ನಿರ್ವಹಣೆ ಆಗಲಿ, ಫ್ಲಡ್ ಇರಿಗೇಷನ್ ಮಾಡೋದ್ರೆ ನೀರಿನ ನಿರ್ವಹಣೆ ಭಾಳ ಆಗ್ತಾ ಇತ್ತು. ಇವತ್ತಿನ ದಿವಸ ಹಾಗಲ್ಲ, ಆವಾಗ ಮತ್ತು ಕ್ವಾಲಿಟಿ ಎಲ್ಲಿನೂ ಬರ್ತಾ ಇರಲಿಲ್ಲ. ಈಗ ಏನು ಮಾಡ್ತಾ ಇದ್ದಾರೆ ರೈತರು, ಭಾಳ ಅಂದರೆ 4x4 ಅಥವಾ 5x5 ಅಂದರೆ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಅಡಿ ಅಂತರದೊಳಗೆ ನಾಟಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ, ನಾವು ಪವರ್ ಟಿಲ್ಲರ್ ದಾಟಿಸ್ಬೋದು. ಅದರಲ್ಲಿ ಪವರ್ ಟಿಲ್ಲರ್ ದಾಟಿಸಿ ಅದರಿಂದ ಕಸದ ನಿರ್ವಹಣೆ ಮಾಡ್ಬೋದು. ಮತ್ತು ಕಂಟಿನ್ಯೂಸ್ ಆಗಿ ಸಾಯ್ಲ್ ಲೂಸನಿಂಗ್ ಆಗೋದ್ರಿಂದ ಏರೇಷನ್ ಜಾಸ್ತಿ ಆಗ್ತದೆ, ಭೂಮಿ ಖಾರ ಆಗ್ತದೆ, ಆಮೇಲೆ ಕಸದ ನಿರ್ವಹಣೆಯೂ ಆಗ್ತದೆ. ಅದರ ಜೊತೆ ಕೆಲವೊಬ್ಬರು ರೈತರು 5x5 ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ ಅಂತಂದರೆ, ಎಲೆ ಕ್ವಾಲಿಟಿ ಚಲೋ ಬರ್ತದೆ. ಒಂದು ಗಿಡಕ್ಕೆ ಅಟ್ಲೀಸ್ಟ್ ಇಲ್ಲಾಂದರೂ 52-54 ರೆಂಬೆಗಳನ್ನು ನಾವು ಕಾಯ್ದುಕೊಂಡು ಹೋಗಬೇಕು ಅಂತ ಹೇಳ್ತೇವೆ. ಈ ಕ್ವಾಲಿಟಿ ಎಲೆ ಬರೋದ್ರಿಂದ ಏನಾಗ್ತದೆ ಅಂದರೆ, ನಾವು ಒಳ್ಳೆ ಎಲೆಗಳನ್ನು ಆಹಾರವಾಗಿ ರೇಷ್ಮೆ ಹುಳುಗಳಿಗೆ ಕೊಡೋದ್ರಿಂದ ಇಳುವರಿಯಲ್ಲಿ ಜಾಸ್ತಿ ಆಗ್ತಾ ಇದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರ್ತಾ ಇದೆ, ಮತ್ತು ಅವು ಹೆಚ್ಚಿನ ಗೂಡಿನ ಸೈಜನ್ನು ಜಾಸ್ತಿ ಬರ್ತದೆ. ಅಂದರೆ ರೆಂಡಿಟ ಚಲೋ ಬರ್ತಾ ಇದೆ. ಬರೋದ್ರಿಂದ ಏನಾಗ್ತದಂದ್ರೆ ಗೂಡಿನ ರೇಟ ಚೆನ್ನಾಗಿ ಸಿಗ್ತಾ ಇದೆ. ಮೊದಲು ಏನಾಗ್ತಿತ್ತು, ಭಾಳ ಅಂದ್ರೆ 100-120 ರೂಪಾಯಿ, ಭಾಳ ಅಂದರೆ 150 ರೂಪಾಯಿ ಒಂದು ಕೆಜಿ ಗೂಡಿಗೆ ನಮಗೆ ಹಣ ಸಿಗ್ತಾ ಇತ್ತು. ಇವತ್ತಿನ ದಿವಸ 450-500 ಪ್ರತಿ ಕೆಜಿ ಗೂಡಿಗೆ ನಾವು ಆದಾಯವನ್ನು ಪಡಿತಾ ಇದ್ದೇವೆ. ಆಮೇಲೆ ಕೆಲವೊಂದು ಟೈಮ್ನಾಗೆ ಈ ಪ್ಯೂರ್ ರೇಸ್ ಮೇಯಿಸೋರಂತೀ ಅದರಲ್ಲಿ ಭಾಳಷ್ಟು 1000 ಮಟನೂ ಹೋಗುತ್ತೆ ಬಿಡಿ. ಆದರೆ ಕಮರ್ಷಿಯಲ್ಲಾಗಿ ನಾವು ಥಿಂಕ್ ಮಾಡಿದರೆ 450-500 ರೂಪಾಯಿ ಪ್ರತಿ ಕೆಜಿ ಗೂಡಿಗೆ ನಮಗೆ ಆದಾಯವನ್ನು ಸಿಗ್ತಾ ಇದೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್
ಆಮೇಲೆ ಒಂದು ವರ್ಷದಲ್ಲೇ ಮೊದಲಾಗಲಿ ಈಗಾಗಲಿ ಒಂದು ವರ್ಷದಲ್ಲೇ 6-7 ಬೆಳೆ ನಾವು ಮಾಡ್ಕೋಬೋದು. ಅಂದರೆ ಒಂದು ಬೆಳಿಗ್ಗೆ ನಾವು ಇವತ್ತಿನ ದಿವಸ 1 ಎಕರೆಗೆ ಈ ಹೆಚ್ಚಿನ ಎಲೆ ಇಳುವರಿ ಕೊಡುವಂಥ ವಿವನ್ ವೆರೈಟಿ ಏನದಲ್ಲ, ಇದರಿಂದ ನಾವು 300-400 ಮೊಟ್ಟೆಗಳನ್ನು ಸಾಕಾಣಿಕೆ ಮಾಡ್ಬೋದು. 400 ಮೊಟ್ಟೆಗಳನ್ನು ಸಾಕಾಣಿಕೆ ಮಾಡಿದರೆ ನಮ್ಮ ರೈತರು ಇವತ್ತಿನ ದಿವಸ 200-200 kg ಗೂಡುಗಳನ್ನು ಆ ಇಳುವರಿಯನ್ನು ತೆಗಿತಾ ಇದ್ದಾರೆ. 200-200 kg ಗೂಡುಗಳನ್ನು ನಾವು 500 ರೂಪಾಯಿ ಮಾರಾಟ ಮಾಡಿತು ಅಂತಂದ್ರೆ ಒಂದು ವರ್ಷಕ್ಕಿಲ್ಲಾಂದರೂ 10-15 ಲಕ್ಷ ರೂಪಾಯಿ ಆದಾಯ ಬರಾಗತ್ತದೆ. ನಾವು ಚಲೋ ಮಾಡಬೇಕು. ಕೆಲವೊಂದು ರೈತರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅದೇ, ಏನು ಅದು ಅಷ್ಟು ಬರೋದಿಲ್ಲ ಸುಮ್ಮನೆ ಹೇಳ್ತಾರೆ ಅನ್ನೋವಂಥ ಒಂದು ವಿಚಾರ ಅದ. ಯಾವ ರೈತರು ಅದ್ರ ಬಗ್ಗೆ ಭಾಳಷ್ಟು ಡೀಪಾಗಿ ಸ್ಟಡಿ ಮಾಡಿಕೊಂಡು ಡೀಪಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಇದನ್ನು ಮಾಡ್ತಾ ಇದ್ದಾರಲ್ಲ, ಅವರು 30 ವರ್ಷದಿಂದನೂ ಕಡ್ಡಿ ಕೆತ್ತಾಕಿಲ್ಲ. ಈ 1-2 ವರ್ಷ ಯಾವುದೋ ಒಂದು ಸಬ್ಸಿಡಿ ಆಸೆಗಾಗಲಿ ಅಂತಂದ್ರೆ ಮಾಡೋದು ಬೇಡ. ಸರ್ಕಾರ ಏನು ಕೊಡ್ತದೆ ಅಂತ ತೊಗೊಳ್ಳೋಣ. ಅದ್ರ ಜೊತೆಗೇನೆ ಏನು ರೀ ಅಂತಂದರೆ ನಮ್ಮದು ಆದಾಯ ಜಾಸ್ತಿ ಆಗಬೇಕು ಅಂದರೆ ನಾವು ದುಡಿಬೇಕು, ಭಾಳಷ್ಟು ನಾವು ಕೇರ್ ತೊಗೊಳ್ಬೇಕು. ಇದರಲ್ಲಿ ಕೆಲವರು ಏನು ಹೇಳ್ತಾರೆ, ಭಾಳಷ್ಟು ಕೇರ್ ತೊಗೊಳ್ಬೇಕ್ರಿ, ಭಾಳ ಇಂಟೆನ್ಶಿವ್ ಕೇರ್ ಮಾಡ್ಕೋಬೇಕು, ಆ ರೀತಿ ಈ ರೀತಿ ಹೇಳ್ತಿರ್ತಾರೆ. ಆ ರೀತಿ ಏನು ಇರೋದಿಲ್ಲ ಇಲ್ಲಿ. ನಾವು ದನಗಳು ಯಾವ ರೀತಿ, ನಾವು ಒಳ್ಳೆ ಜರ್ಸಿ ಆಕಳು ಯಾವ ರೀತಿ ಸಾಕ್ತೀವಲ್ಲ, ಹಂಗೆ ಸಾಕಾಣಿಕೆ ಮಾಡ್ಕೋತ ಹೋದ್ರೆ ನಾವು ಹೆಚ್ಚಿನ ಆದಾಯವನ್ನು ನಿರೀಕ್ಷಿಸಬಹುದು. ಇದರಲ್ಲಿ ಆ ರೀತಿ ಒಂದು ಆ ನಿಟ್ಟಿನೊಳಗೆ ನಾವು ರೇಷ್ಮೆ ಕೃಷಿಯನ್ನು ಮಾಡಿದ್ದೀವಿ ಅಂತಂದ್ರೆ ನಾವು ಹೆಚ್ಚಿನ ಆದಾಯವನ್ನು ಪಡಿಬೋದು. ಆಮೇಲೆ ಇದರ ಜೊತೆಗಿನ ಏನು ರೈತೆ ಅಂತಾರೆ, ಇವತ್ತಿನ ದಿವಸ ನಮ್ಮ ಈ ಎಸ್ಪೆಷಲಿ ಈಗ ಈ ಮಲಪ್ರಭಾ ಆಗಲಿ, ಘಟಪ್ರಭಾ, ಬಲದಂಡೆ ಕಾಲುವೆಗಳಾಗಲಿ, ಅಂದರೆ ಈ ಕಾಡ ಏರಿಯಾ ಅಂತ ಏನು ಬರ್ತೀವಲ್ಲ ನಾವು ನೀರು ಹಾಯಿಸುವಂಥ ಜಮೀನುಗಳು, ಅಲ್ಲಿ ಸವಳು ಜವಳು ಜಾಸ್ತಿ ಆಗ್ತಾ ಇದೆ. ಈ ಸವಳು ಜವಳು ಜಾಸ್ತಿ ಆಗ್ತಾ ಇದೆ ಯಾಕೆ ಆಗ್ತದೆ, ನಾವು ಭಾಳಷ್ಟು ನೀರಿನ ನಿರ್ವಹಣೆನ ಚೆನ್ನಾಗಿ ಮಾಡ್ತಾ ಇಲ್ಲ, ಹೆಚ್ಚಿನ ರಸಗೊಬ್ಬರಗಳು ಕಟ್ತಾ ಇದ್ದೇವೆ. ರೇಷ್ಮೆ ಕೃಷಿಯಲ್ಲಿ ಏನೈತ್ರಿ ಅಂತಂದ್ರೆ 50% ಇದು ಆರ್ಗ್ಯಾನಿಕ್ ಅಂದಂಗೆ. ಯಾಕಂದರೆ ರಸಗೊಬ್ಬರ ಒಂದು ಕಟ್ಟೋದು ಬಿಟ್ಟರೆ ನಾವು ಆಲ್ಮೋಸ್ಟ್ಲಿ ಯಾವ ಪೆಸ್ಟಿಸೈಡ್ ಆಗಲಿ ಫಂಜಿಸೈಡ್ ಹೊಡೆದೇ ಇಲ್ಲ ಇಲ್ಲಿ. ಅದಕ್ಕೆ ಏನಾಗ್ತಾರಲ್ಲ, 50% ಇಲ್ಲಿ ಆರ್ಗ್ಯಾನಿಕ್ನೇ ಇರ್ತದೆ. ಅದ್ರ ಒಂದು ಏನು ಅಂತಂದರೆ ಒಳ್ಳೆ ಉತ್ಕೃಷ್ಟವಾದಂಥ FIM ಅಂದರೆ ಕೊಟ್ಟಿಗೆ ಗೊಬ್ಬರವನ್ನು ನಾವು ಈ ಬೆಳೆಗಳಿಗೆ ನಾವು ಈಗ 4x4 ಇಟ್ಟು ಅಥವಾ 6x ಏನು 6 ಇಟ್ಟಿರ್ತೀವಲ್ಲ ಅಥವಾ 5x5 ಏನು ಇಟ್ಟಿರ್ತೀವಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಗಿಡದ ಸುತ್ತಲೇ ನಾವು ಕೊಟ್ಟಿಗೆ ಗೊಬ್ಬರ ಒಂದು ಈ ಬ್ಯಾಸಿಗೆಗಳು ಒಂದೊಂದು ಬುಟ್ಟಿ ಹಾಕೋತ ಹೋಗ್ಬಿಟ್ರೆ, ಅಂದರೆ ನನ್ನ ಉದಾಹರಣೆ ಅಂತಂದರೆ ಯೂಶ್ವಲಿ ನಾವು 25 ಟನ್ ಪರ್ ಹೆಕ್ಟರ್ ಅಂತ ಹೇಳ್ತಿರ್ತೀವಿ. ಅಂದರೆ 10 ಟನ್ ಒಂದು ಎಕರೆಗೆ 15 ಟನ್ ಏನಾದರೂ ನಾವು ಒಳ್ಳೆ ಉತ್ಕೃಷ್ಟವಾದಂಥ ಅಡಿ ಗೊಬ್ಬರನ ನಾವು ರೇಷ್ಮೆ ಕೃಷಿಗೆ ಹಿಪ್ಪನೇರಳೆ ಕೊಟ್ಕೋತ ಹೋದರೆ ನಮ್ಗೆ ಯಾವುದೇ ರಸಗೊಬ್ಬರ ಕೂಡ ಅವಶ್ಯಕತೆ ಬರೋಂಗಿಲ್ಲ, ಯಾವ ರಸಗೊಬ್ಬರನೂ ಬೇಡ ಇದಕ್ಕೆ. ಆ ರೀತಿ ನಾವು ಆರ್ಗ್ಯಾನಿಕ್ವಾಗಿ ಈ ರೇಷ್ಮೆ ಕೃಷಿಯನ್ನು ಮಾಡ್ಬೋದು. ಇದರಿಂದ ಏನಾಗ್ತದೆ ಅಂತಂದರೆ ನಾವು ನಮ್ಮ ಹೊಲದಲ್ಲೇ ನಮ್ಮ ಈ ಕಬ್ಬಿನ ರಮುದೇನು ಉಳಿದಿರ್ತದೆ ಅದನ್ನು ನಾವು ಕಾಂಪೋಸ್ಟ್ ಮಾಡಿಕೊಂಡು ಒಳ್ಳೆಯ ಉತ್ಕೃಷ್ಟವಾದಂಥ ಅಡಿ ಗೊಬ್ಬರನ ಕೊಡೋದರಿಂದ ಎಲೆ ಇಳುವರಿನೂ ಚಲೋ ಆಗ್ತದೆ, ಆಮೇಲೆ ಹೆಚ್ಚಿನ ಇಳುವರಿನ ನಾವು ನಿರೀಕ್ಷಿಸ್ಲಿಕ್ಕೆ ಸಾಧ್ಯತೆ ಇದೆ. ಈ ನಾವು ಈ ಸವಳು ಜವಳು ಆದಂಥ ಜಮೀನದೊಳಗೆ ಸ್ವಲ್ಪ ಆದಷ್ಟು ಮಣ್ಣು ಪರೀಕ್ಷೆ ಮಾಡಿಸೋದು ಚಲೋ. ಯಾಕಂದ್ರೆ ಹೆಚ್ಚು ನಮ್ಮ ಈ ಜಮೀನದೊಳಗೆ EC% ಜಾಸ್ತಿ ಆಗ್ತಾ ಇದೆ, 10-11 ಈ ರೀತಿ ಬರ್ತಾ ಇದೆ EC, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. PH ಜಾಸ್ತಿ ಆಗ್ತಾ ಇದೆ, ಆಮೇಲೆ ಸಾರಜನಕದ ಪ್ರಮಾಣ ಕಡಿಮೆ ಆಗ್ತಾ ಇದೆ, ರಂಜಕೆಲ್ಲ ಬಸದು ಹೋಗ್ತಾ ಇದೆ, ಪೊಟ್ಯಾಶ್ ಇದ್ದರೂ ರಾಕ್ ಫಾಸ್ಫೇಟ್ ಆಗಿ ಅದು ಬೆಳೆಗಳಿಗೆ ಸಿಗತಾ ಇಲ್ಲ. ಅದಕ್ಕೆ ಈ ಇದರ ಜೊತೆಗಿನ ನಾವು ಅಡಿಗೊಬ್ಬರದ ಜೊತೆಗಿನ ಮೈಕ್ರೋನ್ಯೂಟ್ರಿಯಂಟಿಗೆ ಜಾಸ್ತಿ ಒತ್ತು ಕೊಡಬೇಕು. ಅಂದರೆ ಜಿಂಕ್ ಆಗಲಿ, ಫೆರಸ್ ಆಗಲಿ, ಬೋರಾನ್ ಆಗಲಿ, ಅಥವಾ ಮ್ಯಾಗ್ನೇಷಿಯಂ ಆಗಲಿ, ಅಥವಾ ಈಗ ಸತ್ವಿನ ಇವೆಲ್ಲ ಏನು ಬರ್ತಾವಲ್ಲ ಇವನ್ನ ನಾವು ಬೆಳೆಗಳಿಗೆ ಕೊಟ್ಕೋತ ಹೋದೀವಿ ಅಂತಂದ್ರೆ ನಾವು ಎಷ್ಟು ಆರೋಗ್ಯಯುತವಾದಂಥ ಎಲೆಗಳನ್ನು ನಾವು ಹುಳಗಳಿಗೆ ಕೊಡ್ತೇವೆ, ಅಷ್ಟು ನಾವು ಗೂಡಿನ ಇಳುವರಿನ ನಿರೀಕ್ಷಿಸಬಹುದು. ಇನ್ನು ನಮ್ಮ ಈ ಹಿಪ್ಪು ನೇರಳೆಯಲ್ಲಿ ಸಾಕಷ್ಟು ಎಲೆಗೆ ಬರುವಂಥ ರೋಗಗಳದಾವ. ಆದರೆ ಆ ರೋಗಗಳ ನಾವು ಒಳ್ಳೆ ರೀತಿಯಿಂದ ನಾವು ಬೇಸಾಯವನ್ನು ಕೈಗೊಂಡಿದ್ದೀವಿ ಅಂತಂದ್ರೆ ಅವು ಯಾವುದೇ ರೋಗಗಳು ಬರೋಂಗಿಲ್ಲ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಎಲೆ ಚುಕ್ಕಿ ರೋಗ ಆಗಲಿ, ಎಲೆ ತುಕ್ಕು ರೋಗ ಆಗಲಿ, ಅಥವಾ ಈಗ ಚಳಿಗಾಲದಲ್ಲಿ ಪೌಡ್ರಿ ಮಿಲ್ಡಿ ಅಂತ ಹೇಳ್ತೀವಿ ಅದಾಗಲಿ ಯೂಶ್ವಲಿ ಬರುವಂಥ ಸಂದರ್ಭ ಇರ್ತದೆ. ನಾವು ಒಂದೇ ರೇಷ್ಮೆ ಬೆಳೆಯಲ್ಲಿ ಭಾಳಷ್ಟು ಬೇರೆ ಬೇರೆ ಪೆರೆನಿಯಲ್ ಕ್ರಾಪ್ಸ್ ಅಂತೇಳಿ ತೆಂಗಿನ ಗಿಡ ಅಂತ ಹ್ಯುಮಿಡಿಟಿ ಜಾಸ್ತಿ ಆಯಿತು ಅಂತಂದ್ರೆ ಅಂಥಲ್ಲಿ ಪೌಡ್ರಿ ಮಿಲ್ಡ್ ಬರುವಂಥ ಚಾನ್ಸಸ್ ಇರ್ತದೆ. ಇಂಥ ಸಂದರ್ಭದೊಳಗೆ ಎಲೆ ಚುಕ್ಕಿ ಎಲೆ ತುಕ್ಕ ರೋಗಗಳು ಬರುವಂಥ ಸಂದರ್ಭಗಳಿರ್ತದೆ. ಇದಕ್ಕೆ ನಾವು ಯೂಶ್ವಲಿ ತಳಗಿನ ಬರುವಂಥ ಎಲೆಗಳಿಗೆ ಬರ್ತಿರ್ತದೆ.
ನಮ್ಮ ಈ ರೈತರಿಗೆ ನಾವೇನು ರೆಕಮೆಂಡೇಷನ್ ಮಾಡೋದು ಅಂತಂದರೆ, ಯಾವುದೇ ರೋಗ ಬರಲಿ, ಎಲೆ ರೋಗ, ಒಳ್ಳೆ ಎಲೆ ಇಳುವರಿ ತೆಗೆಯುವಂಥ ಒಂದು ಪ್ರಯತ್ನ ಮಾಡಬೇಕು. ಅದಕ್ಕೆ ಯಾವುದೇ ಔಷಧಿಗಳನ್ನಾಗಲಿ ಸಿಂಪರ್ಸಿಂಗ್ ಮಾಡಬೇಡ್ರಿ ಅಂತ ಏಕರ ನಾವು ಹೇಳ್ತಾ ಇದ್ದೇವೆ. ನಾನು ಹೇಳೋದು ಇಷ್ಟೇ, ಏನು ಅಂತಂದರೆ ಎಲೆ ಚೆನ್ನಾಗಿ ಬಂತು ಅಂದರೆ ಯಾವುದೇ ರೋಗ ಬರೋಂಗಿಲ್ಲ ಹಿಪ್ಪುನೇರಳೆಗೆ ಅಂತ. ಆಮೇಲೆ ಹುಳುಗಳಿಗೆ ಏನೈತಿ ಅಂತಂದರೆ, ಈ ಸಂದರ್ಭದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತದೆ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ 30-35 ಡಿಗ್ರಿ ಸೆಂಟಿಗ್ರೇಡ್ ಮಟ್ಟನ ಹೋಗ್ತಿರ್ತದೆ. ಈ ನಮ್ಮ ಹುಳು ಸಾಕಾಣಿಕೆ ಮನೆ ಏನಿದೆಲ್ಲ ಇದನ್ನು ಭಾಳಷ್ಟು ಚೆನ್ನಾಗಿರ್ಕೋಬೇಕು. ಸಾಮಾನ್ಯವಾಗಿ ನೆಲದಿಂದ ಒಂದು 12 ಫೂಟಕ್ಕಿಂತ ಎತ್ತರ ಇದ್ದರೆ ಭಾಳ ಚಲೋ. ಸರಾಗವಾಗಿ ಹುಳು ಸಾಕಾಣಿಕೆ ಮನೆಯಲ್ಲಿ ಗಾಳಿ ಆಡ್ತಾ ಇರಬೇಕು. ಆಮೇಲೆ ಭಾಳಷ್ಟು ಇನ್ನೂ ಟೆಂಪ್ರೇಚರ್ ಜಾಸ್ತಿ ಆಗೋಂಗೆ ಕಂಡಿತು ಅಂತಂದರೆ ಮೇಲೆ ಏನಾದರೂ ರವದೆ ಹೊದಿಕೆ ಆಗಲಿ ಅಥವಾ ಮತ್ತೇನಾದರೂ ಒಂದು ಬಳ್ಳಿ ಬೆಳೆಸುವ ಮುಖಾಂತರ ಆಗಲಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಬೋದು. ಅಥವಾ ಗಿಡ ಏನಾದರೂ ಇತ್ತು ಅಂತಂದರೆ, ನಮ್ಮ ರೇರಿಂಗ್ ಹೌಸ್ ಅಂತೇಳಿ ಗಿಡ ಏನಾದರೂ ಇತ್ತು ಅಂತಂದರೆ ಭಾಳಷ್ಟು ಟೆಂಪ್ರೇಚರ್ ಕಂಟ್ರೋಲ್ ಆಗ್ತದೆ ಬೇಸಿಗೆ ಸಂದರ್ಭದಲ್ಲಿ. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿ ಸೈಂಟ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್, ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಹುಳುಗಳಿಗೆ ಒಳ್ಳೆ ಎಲೆಯನ್ನು ತಿಂದಂಥ ಹುಳು ಅದಕ್ಕೆ ರೋಗ ಬರುವಂಥ ಚಾನ್ಸಸ್ ಭಾಳ ಕಡಿಮೆ ಇರ್ತದೆ. ಸಾಮಾನ್ಯವಾಗಿ ರೈತರು ಏನು ಮಾಡಬೇಕು ಅಂತಂದರೆ, ಹುಳು ಯಾವಾಗ ಜ್ವರಕ್ಕೆ ಬರ್ತದೆ, ಯಾವಾಗ ಜ್ವರದಿಂದ ಎಬ್ಬಿಸಬೇಕು, ಜ್ವರಕ್ಕೆ ಹೋಗುವಂಥ ಸಂದರ್ಭದೊಳಗೆ ನಾವು ಏನು ಮಾಡಬೇಕು, ಜ್ವರಕ್ಕೆ ಹೋದಾಗ ಏನು ಮಾಡಬೇಕು, ಜ್ವರಕ್ಕೆ ಹೋಗಿ ಎದ್ದು ಬರ್ತಿರ್ತದಲ್ಲ ಹುಳ, ಅಂಥ ಸಂದರ್ಭದಾಗಿ ಏನು ಮಾಡಬೇಕು ಅನ್ನುವಂಥ ಒಂದು ಪರಿಜ್ಞಾನ ನಮ್ಮಲ್ಲಿ ರೈತರಿದ್ದರೆ ಇವು ಯಾವ ರೋಗ ಬರುವಂಥ ಅವಶ್ಯಕತೆಯೇ ಬರೋದಿಲ್ಲ. ಯಾಕಂದರೆ 4 ಸರಿ ತನ್ನ ಪೊರೆಯನ್ನು ಕಳಿಸ್ತದೆ ಇದು ಹುಳು. ಅಂಥ ಸಂದರ್ಭದಲ್ಲಿ ಪೊರೆಗೆ ಹೋದಂಥ ಸಂದರ್ಭದಲ್ಲಿ ಸುಣ್ಣ ಹೊಡಿತೀವಿ. ಸುಣ್ಣ ಹೊಡೆದು ಅದನ್ನು ಎಲ್ಲ ಬೆಡ್ ಡ್ರೈ ಆಗಲಿಕ್ಕೆ ಬಿಡ್ತೀವಿ. ಜ್ವರದಿಂದ ಎದ್ದ ತಕ್ಷಣ 90-95% ಹುಳ ಎಲ್ಲ ಎದ್ದು ಬರಬೇಕು. ಎದ್ದು ಬಂದಿಂದ ನಾವು ಈ ವಿಜೇತ ಆಗಲಿ ಅಥವಾ ಯಾವುದೇ ಬೆಡ್ ಡಿಸ್ಇನ್ಫೆಕ್ಟೆಂಟ್ ಅದನ್ನು ನಾವು ಸಿಂಪರಣೆ ಮಾಡಿ ಹುಳನ್ನು ಎಬ್ಬಿಸಿ ನಾವು ಎಲೆ ಕೊಟ್ಕೋತ ಹೋದಿವಿ ಅಂತಂದರೆ ಹುಳಕ್ಕೆ ರೋಗ ಬರುವಂಥ ಅವಶ್ಯಕತೆಯೇ ಬರೋದಿಲ್ಲ.
ಇವತ್ತಿನ ದಿವಸ ಅಂತ ಏನಾಗಿದೆ ಅಂತಂದ್ರೆ ಪ್ರೈವೇಟ್ ಚಾಕಿ ಕೇಂದ್ರಗಳು ಬಂದಿದ್ದಾವೆ. ಪ್ರೈವೇಟ್ ಚಾಕಿ ಕೇಂದ್ರಗಳ ಚೆನ್ನಾಗಿ ಅವರು ಚಾಕಿ ಮಾಡಿ ಕೊಟ್ಟಿದ್ರು ಅಂತಂದರೆ ಆ ಯಾ ಚೆನ್ನಾಗಿ ಚಾಕಿ ಮಾಡಿಕೊಡುವಂಥ ಕೇಂದ್ರಗಳದಾವೆ ರೈತರಿಗೆಲ್ಲ ಗೊತ್ತಾಗಿಬಿಟ್ಟಿದೆ ಈಗ ಯಾರು ಚಾಕಿ ಕೇಂದ್ರಗಳು ಸರಿ ಇಲ್ಲ ಅನ್ನೋದು. ಅವರು 10-12 ದಿವಸ ಅವನ್ನ ಅಲ್ಲೇ ಚಾಕಿ ಮಾಡಿ ರೈತರಿಗೆ ವಿತರಣೆ ಮಾಡ್ತಾರೆ. ಅಲ್ಲಿ 3-3.5 ಸಾವಿರ ರೂಪಾಯಿ ಒಂದು 100 ಮೊಟ್ಟೆಗೆ ತೊಗೊಳ್ತಾರೆ ಅವರು. ಅದರಲ್ಲಿ ಅವರು ಮೊಟ್ಟೆ ಅವರ ತಂದು ಆರ್ಡರ್ ಅಷ್ಟೇ ಕೊಡೋದು, ನಾವು ಇಂಡೆಂಟ್ ಕೊಟ್ಟಿವಿ ಅಂದರೆ ಅವ್ರು ತೊಗೊಂಡು ಬಂದು ಮಾಡ್ತಾರೆ. ಆ ಒಂದು ಹುಳನ್ನು ನಾವು ಭಾಳ ಅಂದರೆ ಒಂದು 20-22 ದಿವಸ ಇಲ್ಲಿ ಸಾಕಾಣಿಕೆ ಮಾಡಿ ನಾವು ಗೂಡು ಕಟ್ಟಿಸ್ಲಿಕ್ಕೆ ಶುರು ಮಾಡ್ತೇವೆ. ಈ ಸಂದರ್ಭದೊಳಗೆ ಸಾಮಾನ್ಯವಾಗಿ ನಾವು 3ನೇ ಹಂತ, 4ನೇ ಹಂತ ಮತ್ತು 5ನೇ ಹಂತ ಅಂದರೆ 1 ಮತ್ತು 2ನೇ ಜ್ವರ ಅವ್ರು ಪಾಸ್ ಮಾಡಿ ಕೊಟ್ಟಿರ್ತಾರೆ, 3ನೇ ಜ್ವರ, 4ನೇ ಜ್ವರ ನಾವು ಇಲ್ಲಿ ಪಾಸ್ ಮಾಡ್ಕೊಳ್ಳೋದು. ಇಲ್ಲಿ ನಾವು ರೈತರು ಭಾಳ ಅಂದರೆ 3 ಮತ್ತು 4ನೇ ಜ್ವರ ಮಾತ್ರ ನಾವಿಲ್ಲಿ ನಮ್ಮ ರೇರಿಂಗ್ ಹೌಸ್ನಲ್ಲಿ ನಾವು ಮಾಡ್ತೇವೆ. ಈ ಸಂದರ್ಭದೊಳಗೆ ಜ್ವರಕ್ಕೆ ಹೋದಂಥ ಸಂದರ್ಭದೊಳಗೆ ನಾವು ಯಾವ ಡಿಸ್ಇನ್ಫೆಕ್ಟೆಂಟ್ ಕೊಡಬೇಕು, ಎಷ್ಟು ಕೊಡಬೇಕು. ಈಗ ಒಂದು ಹೊಸ ತಂತ್ರಜ್ಞಾನ ಪ್ರಕಾರ ಈಗ ಬ್ಯಾಟರಿ ಆಪರೇಟೆಡ್ ಲೈಮ್ ಡಸ್ಟಿಂಗ್ ಮಷೀನ್ ಅಂತ ಏಕರ ಒಂದು ಬಂದಿದೆ, ಅದನ್ನು ರೈತರು ಉಪಯೋಗ ಮಾಡ್ತಾಯಿದ್ದೆ. ನಾವು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ರೈತರಿಗೆ ಅದನ್ನು ಪ್ರಾತ್ಯಕ್ಷಿಕೆಯನ್ನು ಮಾಡಿದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ. ಆಮೇಲೆ ಈ ಬೆಡ್ ಡಿಸ್ಇನ್ಫೆಕ್ಟೆಂಟ್ ಜೊತೆಗಿನ ನಾವು ಮತ್ತೇನೇನು ಅದನ್ನು ಟೆಂಪರೇಚರ ಹೆಂಗಿಡಬೇಕು ಆ ರೀತಿ ಅಂದ್ರೆ ವಾತಾವರಣ ಭಾಳಷ್ಟು ಒಂದು ಸ್ವಲ್ಪ ಕಾವಿದ್ರೆ ನಡೀತದೆ, ಭಾಳಷ್ಟು ಹ್ಯುಮಿಡಿಟಿ ಮೇಂಟೈನ್ ಆಗಲಾರ್ದಂಗೆ ನೋಡ್ಕೋಬೇಕು. ರೈತರು ಒಂದು ಏನು ಹೇಳಬೇಕು ಅಂತಂದರೆ ಒಂದು ಥರ್ಮೋಮೀಟರು ಒಂದು ಹ್ಯುಮಿಡಿಟಿ ಅಳೆಯುವಂಥ ಒಂದು ಮಾಪನವನ್ನು ನಾವು ನಮ್ಮ ರೇರಿಂಗ್ ಹೌಸ್ನಲ್ಲಿ ಇಟ್ಕೊಳ್ಬೇಕು. ಅಂದರೆ ಸಾಮಾನ್ಯವಾಗಿ 80-85 ಸ್ಟಾರ್ಟಿಂಗ್ ಅಂದರೆ 3ನೇ ಹಂತದ ಮಟ್ಟ ಅಂದರೆ ಚಾಕಿಯೊಳಗೆ 80-85 ಹ್ಯುಮಿಡಿಟಿ ಇರಬೇಕಂತ ಹೇಳ್ತೇವೆ. 75 ಆಸುಪಾಸಿನಲ್ಲಿ ಹ್ಯುಮಿಡಿಟಿ ಇರಬೇಕು, ಆ ಪರ್ಸೆಂಟ್ ಒಳಗೆ ಹ್ಯುಮಿಡಿಟಿ ಇರಬೇಕು ನಾವು ಕೊನೆ ಹಂತದವರೆಗೆ. ಮತ್ತು ಈ ಟೆಂಪ್ರೇಚರ್ ಏನಿದೆಲ್ಲ 25-28 ಡಿಗ್ರಿ ಸೆಂಟಿಗ್ರೇಡ್ ಮಟ್ಟ ಟೆಂಪ್ರೇಚರ್ ಇದ್ದರೆ ಬೆಸ್ಟು. ಕೆಲವೊಂದು ಟೈಮ್ನ 30 ಕ್ರಾಸ್ ಆಗ್ತದೆ, 30ರ ಮಟ್ಟ ಹುಳ ತಡ್ಕೊಳ್ತದೆ. 30 ಕ್ರಾಸ್ ಆಯಿತು ಅಂತಂದರೆ ಹುಳಕ್ಕೆ ನಾವು ಹಾಲು ತೊಂಡೆ ರೋಗ ಆಗಲಿ ಸಪ್ಪೆ ರೋಗ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸಾಮಾನ್ಯವಾಗಿ ಹಾಲು ತೊಂಡೆ ರೋಗ ಬರುವಂಥ ಚಾನ್ಸಸ್ ಇರ್ತದೆ. ಒಂದು ಸಲ ಬಂತು ಅಂತಂದರೆ ನಾವು ಪ್ರಿಕಾಷನ್ನ ಮೇನ್ ಇಂಪಾರ್ಟೆಂಟ್, ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೇವೆ. ಪ್ರಿಕಾಷನ್ನೇ ಇಲ್ಲೇ ಭಾಳ ಇಂಪಾರ್ಟೆಂಟ್. ಆ ರೀತಿ ನಾವು ಮಾಡೋದ್ರಿಂದ ಗೂಡು ಕಟ್ಟು ಅಂಥದ್ದೊಳಗೆ ಲಾಸ್ಟ್ ಕೊನೆ ದಿವಸ 3 ಸಲ ಸ್ಯಾಂಪಲ್ ಬರ್ತದೆ, ಮೊದಲನೇ ದಿವಸ, 2ನೇ ದಿವಸ ಮತ್ತು 3ನೇ ದಿವಸ. ಮೊದಲನೇ ಬಂದಂಥ ಸ್ಯಾಂಪಲ್ಗಳನ್ನು ನಾವು 5 ಚಂದ್ರಿಕೆಗೆ ಬಿಡೋದು, 2ನೇ ದಿವಸ ಬಂದಂಥ ಸ್ಯಾಂಪಲನ್ನು 5 ಚಂದ್ರಿಕೆಗೆ ಬಿಡೋದು, 3ನೇ ದಿವಸ ಬಂದಂಥ ಹುಳುಗಳನ್ನು ನಾವು ಹೊರಸದ ಮುಖಾಂತರ, ಅಂದರೆ ನಾವು ಈಗ ಹೊರಸದ ಮುಖಾಂತರ ಏನು ನಾವು ಹುಳ ಸಾಕಾಣಿಕೆ ಮಾಡ್ತಾ ಇದ್ದೇವಲ್ಲ, ಚಂದ್ರಿಕೆಗಳನ್ನು ಅವ್ರ ಮೇಲೆ ಓದಿಟ್ಟು ಬಿಟ್ಟಿವಿ ಅಂತಂದ್ರೆ ಅವ ತಾನೇ ಎದ್ದು ಬಂದ ಚಂದ್ರಿಕೆಯಲ್ಲಿ ಗೂಡು ಕಟ್ತವೆ. ಗೂಡು ಕಟ್ಟಿ ನಮಗೆ ಆಳಿನ ಒಂದು ಕೆಲಸ ಭಾಳ ಉಳಿತದೆ. ಇಲ್ಲಿ ಇವತ್ತಿನ ದಿವಸ ಮಾಡುವಂಥ ಈ ಒಂದು ರೇಷ್ಮೆ ಕೃಷಿ ನಾವು ಗೂಡು ಉದಿನ ಉತ್ಪಾದನೆ ಏನದಲ್ಲ, ಆಳಿನ ಖರ್ಚು ಭಾಳ ಕಡಿಮೆ ಇದೆ, ವಿಡಿಸೈಡ್ ಹೊಡುವಂಥ ಅವಶ್ಯಕತೆ ಬರೋಂಗಿಲ್ಲ, ಕಳೆ ನಿರ್ವಹಣೆ ಕಡಿಮೆ ಆಗ್ತದೆ, ಆಮೇಲೆ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಣೆ ಮಾಡ್ಬೋದು. ಒಂದೇನು ರೀ ಅಂತಂದರೆ ನಾವು ಎವ್ರಿಡೇ ಒಂದು ಸ್ವಲ್ಪ ದೇಖರೇಖೆ ನೋಡ್ಕೋತಿರಬೇಕು. ನಾವೆಲ್ಲಾದರೂ ಈಗ ಹುಳಕ್ಕೆ ಎಲೆ ಹಾಕಿ ಗೂಡು ಕಟ್ಟಕ್ಕೆ ಬಂದಿದ್ದು ಅಂದ್ರೆ ಊರಾಗ ಎಲ್ಲೆಲ್ಲರೂ ಹೋಗಿ ಆರಾಮ್ ಕುಂತು ಅಲ್ಲೇ ಒಂದು ಹರಟೆ ಹೊಡ್ಕೊಂತು ಕುಂತೀವಿ ಅಂತಂದರೆ ಗೂಡು ಎಲ್ಲಿ ಕಟ್ತಾವೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತಂದರೆ ನಾವು ಹೆಚ್ಚಿನ ಆದಾಯವನ್ನು ಇದರಲ್ಲಿ ನಿರೀಕ್ಷಿಸ್ಬೋದು. ಆಮೇಲೆ ಈ ಕೀಟಗಳ ನಿರ್ವಹಣೆ ಅಂತಂದರೆ ನಮ್ಮಲ್ಲಿ ಹೆಚ್ಚಾನೆಚ್ಚು ಊಜಿಗೆ ಕಾಡುವಂಥ ಇದು ನಮ್ಮಲ್ಲಿ ಊಜಿ ಏನು ಅನ್ನುವಂಥ ಒಂದು ಕೀಟ ಏನದಿಲ್ಲ ಅದು ನಮ್ಮ ಈ ಹುಳುಗಳಿಗೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕಾಡುವಂಥ ಒಂದು ಕೀಟ ನಮ್ಮಲ್ಲೇನೋ ಇದೆ, ಊಜಿ ಇದೆ. ಈ ಊಜಿಗೆ ರೈತರು ಏನು ಮಾಡ್ತಾರೆ, ನೈಲಾನ್ ನಟ್ ಕಟ್ಟೋದು ಆಗಲಿ ಅಥವಾ ಅದಕ್ಕೆ ಊಜಿಗೆ ಏನಾದರೂ ನಿರ್ವಹಣೆ ಮಾಡಲಿಕ್ಕೆ ತಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ ಮಾಡ್ಕೊಳ್ತಾ ಇದ್ದೇವೆ. ಆದರೆ ಇವತ್ತಿನ ದಿವಸ ಊಜಿ ಪ್ಯಾಡ್ ಅಂತ ಬಂದಿದೆ. ಊಜಿ ಪ್ಯಾಡ್ ಏನಾಗ್ತದೆ ಅಂತಂದರೆ ಒಂದು ರೇರಿಂಗ್ ಹೌಸಿಗೆ ಅಂದರೆ ಅದನ್ನು 100ನ ಮೊಟ್ಟೆ ಇರಲಿ, 700 ಮೊಟ್ಟೆ ಇರಲಿ, 750 ಮೊಟ್ಟೆ ಇರಲಿ ನಮ್ಮ ಈ ಹುಳು ಸಾಕಾಣಿಕೆ ಮನೆಯಲ್ಲಿ ಒಳಗೆ ಹುಳು ಸಾಕಾಣಿಕೆ ನಟ್ಟನ್ನು ಕಟ್ಟೋದು, ನಟ್ಟಿನೊಳಗೆ ಒಂದು 2 ಊಜಿ ಪ್ಯಾಡ್ ಇಡೋದು, ರೇರಿಂಗ್ ಹೌಸಿನ ಹೊರಗೆ ಒಂದು 2 ಪ್ಯಾಡು, ಆಮೇಲೆ ಒಳಗೆ ಒಂದು 3-4 ಪ್ಯಾಡು, ಒಟ್ಟು ಒಂದು ರೇರಿಂಗ್ ಹೌಸಿಗೆ 5 ಊಜಿ ಪ್ಯಾಡಿನ ಅವಶ್ಯಕತೆ ಇದೆ. ಆ 5 ಊಜಿ ಪ್ಯಾಡಿನ ನಾವು ಕಟ್ಟಿದ್ದೀವಿ ಅಂತಂದರೆ ಊಜಿ ಬಂತು ಅಂತಂದರೆ ಸಾಮಾನ್ಯವಾಗಿ ಅದರಲ್ಲಿ ಮೇಲ್ ಗಂಡು ಜಾಸ್ತಿ ಅದಕ್ಕೆ ಅಟ್ರಾಕ್ಷನ್ ಆಗಿ ಬೀಳ್ತದೆ, ಹೆಣ್ಣನ್ನು ಆ ಕಲರಿಗೆ ಅಟ್ರಾಕ್ಷನ್ ಆಗಿ ಬೀಳುವಂಥ ಚಾನ್ಸಸ್ ಭಾಳ ಇರ್ತದೆ. ಈ ಊಜಿ ಪ್ಯಾಡ ನಾವು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನು ನಮ್ಮಲ್ಲಿ ಈ ಗೋಕಾಕ್ ತಾಲೂಕಿನಲ್ಲಿ ಸುಣದೊಳಿ ಆಗಲಿ, ಜೋಡಟ್ಟಿ ಆಗಲಿ, ಅಥವಾ
ಇನ್ನೂ ಕೆಲವೊಂದು ಹಳ್ಳಿಯೊಳಗೆ ನಾವು ಅದನ್ನು ಊಜಿ ಪ್ಯಾಡಿನ ಒಂದು ಪ್ರಾತ್ಯಕ್ಷಿಕೆ ಮಾಡಿದ್ದೀವಿ. ಅದು ಭಾಳಷ್ಟು ಎಫೆಕ್ಟಿವ್ ಇದೆ, ಭಯಂಕರ ಎಫೆಕ್ಟಿವ್ ಆಗಿದೆ ಅದು. ಭಾಳಷ್ಟು ಒಂದು ಊಜಿ ಪ್ಯಾಡಿನಲ್ಲಿ ರೀ 55-60 ಊಜಿಗಳು ಬಿದ್ದದ್ದು ನಾವು ಫೋಟೋ ಮುಖಾಂತರ ರೈತರಿಗೆ ತೋರಿಸಿದ್ದೀನಿ. ಬಿದ್ದದ್ದು ರೈತರನ್ನ ಹೇಳಿದ್ದಾರೆ ಸರ್ ಇದು ಭಾಳ ಎಫೆಕ್ಟಿವ್ ಆದಾಗಿದೆ ಅಂತೆ. ಅದ್ರ ಜೊತೆಗೆ ನೆಝೋಲಿಂಗ್ ಥೈಮಸ್ ಅನ್ನುವಂಥ ಒಂದು ಈ ಊಜಿನನ್ನು ತಿಂದು ಬದುಕುವಂಥದ್ದು ಒಂದು ಕೀಟ, ಅದನ್ನು ನಾವು ಪ್ರಾತ್ಯಕ್ಷಿಕೆ ಮಾಡಿದ್ದೀವಿ. ಅದಕ್ಕಿಂತಲೂ ಹೆಚ್ಚು ಅಂತಂದರೆ ಇದು ಊಜಿ ಪ್ಯಾಡ್ ನಮ್ಮ ರೈತರಿಗೆ ಕೈಗೆಟುಕುವಲ್ಲಿ ದರದಲ್ಲಿ ಸಿಗುವಂಥ ಒಂದು ಊಜಿ ಪ್ಯಾಡನ್ನು ಉಪಯೋಗ ಮಾಡಿದ್ವಿ ಅಂತಂದರೆ ಅದನ್ನು ರೈತರೆಲ್ಲರೂ ಉಪಯೋಗ ಮಾಡಿದರೆ ಭಾಳ ಚೆನ್ನಾಗಿರ್ತದೆ, ಅದನ್ನು ನಾವು ಊಜಿ ಕಂಟ್ರೋಲ್ ಮಾಡಬಹುದು. ಸಾಲಿಮಠ್ ಸರ್ ಸಹಿತ ಉಳಿದ ವಿಜ್ಞಾನಿಗಳ ಥರದ್ದೇ ಕಾರ್ಯಕ್ರಮ ಸರ್ ಕೊಡ್ರಿ ಅಂತಂದರೆ, ಸರ್ ಇಲ್ಲಿ ನಾವು ರೇಷ್ಮೆ ಮಾಡಿದ್ದೂ ಇಲ್ಲ, ಹಿಪ್ಪನೇರಳೆ ಬೆಳೆದಿದ್ದೂ ಇಲ್ಲ ಸರ್ ಅಂತ ಅಂದ್ಕೊಂಡು, ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ ನಾವು ಹೋಗಿದ್ದೀವಿ, ಅದಕ್ಕಾಗಿ ಅಲ್ಲಿ ಏನೂ ಇಲ್ಲ, ಎಲ್ಲ ಸ್ವಲ್ಪ ಹೊತ್ತಿನ ತನಕ ಸ್ಥಗಿತ ಮಾಡಿಟ್ಟಿದ್ದಾರೆ ಅವರು, ಯಾಕೆಂದರೆ ನೀರಿಲ್ಲ ಅಂತ ಅಂದ್ಕೊಂಡು. ಆದರೂ ಸಹಿತ ಮಾಹಿತಿಯನ್ನು ತೊಗೊಂಬರೋಕ್ಕೆ ಏನೂ ತೊಂದರೆ ಇಲ್ಲ ಆಗಿತ್ತು. ಅದಕ್ಕಾಗಿ ಇವತ್ತು ಸಾಲಿಮಠ್ ಸರನ್ನು ಅವ್ರ ಚೇಂಬರಲ್ಲೇ ಕುಳಿಸು ರೇಷ್ಮೆ ಕೃಷಿ ಬಗ್ಗೆ ಹಲವಾರು ಮಾಹಿತಿಗಳನ್ನು ಪಡ್ಕೊಂಡ್ವಿ. ಇಷ್ಟ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಂತನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.